ಜನ ಸರ್ಕಾರಿ ಸವಲತ್ತು ಪಡೆಯಲು ಅಲೆದಾಡುವುದು ಸಾಮಾನ್ಯವಾಗಿದೆ. ಭ್ರಷ್ಟರಿಗೆ ಲಂಚ ಕೊಟ್ಟು ಜನ ಸುಸ್ತಾಗಿ ಹೋಗ್ತಾರೆ. ಆದರೂ ಸರ್ಕಾರಿ ಸವಲತ್ತುಗಳು ಸಿಗೋದು ಕಷ್ಟ. ಆದರೆ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರ ಕ್ಷಮತೆ ಕಾರ್ಯಕ್ರಮದಡಿ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ತೇಜಸ್ವಿನಿ ರಾಜೇಶ್ಗೌಡ ನೇತೃತ್ವದಲ್ಲಿ ಒಂದು ಹೊಸ ಕಾರ್ಯಕ್ರಮ ಮಾಡಲಾಗ್ತದೆ. ಶಿರಾ ಕ್ಷೇತ್ರದ ದೊಡ್ಡಾಲದಮರ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ವಿಧವಾ ವೇತನ ಸೇರಿದಂತೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಸಂಬಂಧ ಪತ್ರಗಳನ್ನು ವಿತರಣೆ ಮಾಡಲಾಯಿತು. ಶಿರಾ ಶಾಸಕರಾದ ರಾಜೇಶ್ಗೌಡ ಪತ್ನಿ ತೇಜಸ್ವಿನಿ ಟ್ರಸ್ಟಿಯಾಗಿರುವ ಈ ಕ್ಷೇತ್ರ ಕ್ಷಮತೆ ತಂಡ ಇದೀಗ ಶಿರಾ ವಿಧಾನಸಭಾ ಕ್ಷೇತ್ರದಾದ್ಯಂತ ಮತದಾರರ ಮನೆ ಬಾಗಿಲಿಗೆ ಸರ್ಕಾರಿ ಸವಲತ್ತನ್ನು ತಲುಪಿಸುತ್ತಿದೆ. ಈ ತಂಡ ಸರ್ಕಾರಿ ಸವಲತ್ತು ಪಡೆಯಲು ಬೇಕಾದ ಅಪ್ಲಿಕೇಶನ್ ಅಮೌಂಟ್ ಮಾತ್ರ ಸಂಗ್ರಹಿಸಿ ಉಳಿದ ಹಣವನ್ನು ಟ್ರಸ್ಟಿನ ಮೂಲಕವೇ ಭರಿಸಲಾಗ್ತದೆ. ಸರ್ಕಾರ ಲಕ್ಷ ಕೋಟಿ ಯೋಜನೆ ಘೋಷಣೆ ಮಾಡಿದ್ರೂ ಅದು ತಲುಪುವುದು ಶೇಕಡ 10ರಷ್ಟು ಮಾತ್ರ. ಆದರೆ ಶಿರಾದ ಕ್ಷೇತ್ರ ಕ್ಷಮತೆ ತಂಡದ ಫಲವಾಗಿ ಈ ಕ್ಷೇತ್ರದ 100ರಷ್ಟು ಜನಗಳಿಗೆ ಯೋಜನೆಗಳು ತಲುಪುವಂತಾಗಿದೆ. ಕರ್ನಾಟಕ ಟಿವಿ ತುಮಕೂರು. ಶಾಲೆ ಉದಾಹರಣೆ ಕೊಟ್ಟು ನಮ್ಮ ಸ್ನೇಹಿತರು, ಬಾಣವನ್ನು ಸುಸಜ್ಜಿತವಾಗಿ ಒಂದು ಹಳೆಯ ಶಾಲೆಯನ್ನು ಬಾಣವನ್ನು ಸುಸಜ್ಜಿತವಾಗಿ ನವೀಕರಣ ಮಾಡಿ ಅದಕ್ಕೆ ಬಣ್ಣ ಸುಣ್ಣಗಳನ್ನು ಹಚ್ಚಿ ಒಂದು ಹೊಸ ರೂಪವನ್ನು ಶಾಲೆಗೆ ಕೊಟ್ಟಿದ್ದಾರೆ. ಈ ರೀತಿ ಹಲವಾರು ಯೋಜನೆಗಳು, ಅದೇ ರೀತಿಯಲ್ಲಿ ಹುಲಿಕುಂಟೆಯಲ್ಲಿ ನಡೆದಂತ ಒಂದು ಪಶು ಶಾಸಕರು ನಮ್ಮ ಶಿರಾ ಭಾಗಕ್ಕೆ ಸಿಕ್ಕಿರೋದು ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಸಣ್ಣ ಪುಟ್ಟ ಜನಗಳು ಸಹ ಅವರು ಮಾಮೂಲಿ ದರ್ಜಿ ವ್ಯಾಪಾರ, ದರ್ಜಿಯವರು, ಬಟ್ಟೆ ಒಲೆಯವರು, ಇದು ರೋಡ್ ಸೈಡ್ ಅಲ್ಲಿ ಸಣ್ಣ ಪುಟ್ಟ ಚಡ್ಡಿ ಬನಿನ ಒಂಥರ ಮಾರಾಟ ವ್ಯಕ್ತಿಯ ಅವರು ಅಂತವ್ರನ್ನು ಸಹ ಗುರುತಿಸಿ ಯಾವ್ದೇ ರೀತಿ ಜಾತಿ ಭೇದ ಮರೆತು ಇಂತಹ ಜನಾಂಗದಲ್ಲಿ ಈ ತರ ಇಷ್ಟೋಟ್ ಇದಾವೆ ಅವೆಲ್ಲ ಏನು ಲೆಕ್ಕ ಹಾಕ್ದಂಗೆ ಇಂತಹ ಒಂದು ಪ್ರತಿಭೆಯನ್ನು ಗುರುತಿಸಿ ಈ ಟ್ಯಾಬ್ನ ಕೊಡ್ತಾ ಇದಾರೆ ಅವರು. ನಮ್ಮ ಆನಂದ್, ಗಿರೀಶು, ಹರೀಶು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಇವತ್ತು ನಾವು ವಿಧವಾ ವೇತನ, ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಇನ್ಕಮ್ ಕ್ಯಾಸ್ಟು ಇವೆಲ್ಲದಕ್ಕೂ ನಾವು ಎಷ್ಟು ಅಲ್ದಾಡಿದ್ರು ಆಗ್ತಾ ಇರಲಿಲ್ಲ, ಎಷ್ಟು ದುಡ್ಡುಗಳು ಕಳ್ಕೊಂಡಿದ್ರು ಆಗ್ತಾ ಇರಲಿಲ್ಲ, ತಿಂಗಳಾನ್ಗಟ್ಲೆ ಓಡಾಡಿದ್ರು ಆಗ್ತಾ ಇರಲಿಲ್ಲ. ಇಂಥ MLAಗಳು ಜೀವನದಲ್ಲಿ ಸಿಗಲ್ಲ. ಜನಗಳು ಬಹಳ ಯೋಚನೆ ಮಾಡಿ ನಮ್ಮ ಓಟು ನಾವು ಯಾರಿಗೆ ಮಾಡಬೇಕು, ಹೆಂಗ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಜನಗಳು. ಆಗ ತಕ್ಷಣಕ್ಕೆ ಕೊಟ್ಟ 1,000-2,000ಕ್ಕೋಸ್ಕರ ನಾವು ಓಟ್ ಮಾರ್ಕೋಬಾರ್ದು. ನಮ್ಮ MLA ರಾಜೇಶ್ ಗೌಡ್ರನ್ನ ನೆಕ್ಸ್ಟ್ ಇಯರ್ ಗೆಲ್ಲಿಸ್ಕೋಬೇಕು. ಇಂಥ MLA ಜೀವನದಾಗ ಸಿಗಲ್ಲ. ಅವ್ರಿಗೆ ಸಿಕ್ಕಿರೋದು ಸಮಯ ಬರೀ 2 ವರ್ಷ ಮಾತ್ರ.